ಸಹಜವಾದ ಸಾಮಾನ್ಯ ಪ್ರಶ್ನೆ ಅದಕ್ಕೆ ಇದಕ್ಕೆ ನಮಗೆ ಇವತ್ತು ಒಂದು ಚೂರು ಡೌಟ್ ಇದ್ದಂಗೆ ಅಂತ ಅಲ್ಲ 20 ಸರಿ ಕೆಲವೊಂದು ಅದು ಏನು ಮಾಡ್ಲಿಕ್ಕೆ ಆಗಲ್ಲ ಗ್ಯಾಸ್ ನಾವು ಮುಟ್ಲಿಕ್ಕೆ ಆಗಲ್ಲ ಆಗಲ್ಲ ಇದು ಸ್ವಲ್ಪ ಅದರಲ್ಲಿ ಎರಡೇ ಮೆಷರ್ಮೆಂಟ್ ಬರುತ್ತೆ ಒಂದು ಕ್ವಾಂಟಿಟಿ ಅಂದ್ರೆ ಮೇ ಬಿ ಪ್ರಾಬ್ಲಮ್ ಆಗಬಹುದು ಅವರು ನಮ್ಮ ಮನವಿಯನ್ನು ಸ್ವೀಕರಿಸಿ ಇಲ್ಲಿಗೆ ಅಧಿಕಾರಿ ವರ್ಗದವರನ್ನು ಕಳಿಸಿಕೊಟ್ಟು ಅದರ ಬಗ್ಗೆ ವ್ಯಾಪಕವಾದಂಥ ಒಂದು ತನಿಖೆಯನ್ನು ನಡೆಸುವಂಥ ಒಂದು ಆಯೋಗವನ್ನು ಕಳಿಸಿಕೊಟ್ಟಿದ್ದಾರೆ. ಅದರ ರೀತಿಯಲ್ಲಿ ಇವತ್ತು ಇಲ್ಲಿ ಈ ನಮಗೆ 70 ರೂಪಾಯಿ 80 ರೂಪಾಯಿ 90 ರೂಪಾಯಿ ಬೀಳ್ತಾ ಇತ್ತು. ಇವಾಗ ಅಧಿಕಾರಿ ವರ್ಗದವರು ಬಂದಿದ್ದನ್ನು ಚೆಕ್ಕಿಂಗ್ ಮಾಡುವಾಗ ಇಲ್ಲಿ ಸ್ಟಾರ್ಟಿಂಗ್ 5 ರೂಪಾಯಿಂದಲೇ ಬೀಳ್ತಾ ಇದೆ. ಹಾಗಾಗಿ ಇಷ್ಟರವರೆಗೆ ನಾವು ಈಗ ನಾವು ಗಾಡಿ ತಗೊಂಡು 8 ತಿಂಗಳು 9 ತಿಂಗಳಾಯಿತು, ಕೆಲವರು 1 ವರ್ಷ 3 ವರ್ಷದಿಂದ ಆಗ್ತಾ ಇದ್ದಾರೆ. ಈಗ ಸ್ಟಾರ್ಟಿಂಗ್ 90 ರೂಪಾಯಿ ಹಾಕಿದವರ ದುಡ್ಡೆಲ್ಲಿ ಹೋಗಿದೆ? ಈಗ ಇಲ್ಲಿ 5 ರೂಪಾಯಿಂದ ಬೀಳ್ತಾ ಇದೆ. ಅಧಿಕಾರಿ ವರ್ಗದವರು ಚೆಕ್ಕಿಂಗ್ ಮಾಡುವಾಗ 5 ರೂಪಾಯಿಂದ ಬೀಳ್ತಾ ಇದೆ. ಈಗ ಸ್ಟಾರ್ಟಿಂಗಲ್ಲಿ 70 ರೂಪಾಯಿ 80 ರೂಪಾಯಿಂದ ಬಿದ್ದವರದ್ದು ಸ್ಟಾರ್ಟಿಂಗ್ ಅಮೌಂಟ್ ದುಡ್ಡು ಎಲ್ಲಿ ಹೋಗಿದೆ? ಆ ದುಡ್ಡನ್ನು ಏನು ರಿಫಂಡ್ ಮಾಡ್ತಾರ ಅಥವಾ ಈಗ ಅದರ ಬಗ್ಗೆ ಏನು ತಗೊಳ್ತಾರೆ ಅಂತ ನಾವು ಕೇಳಿಕೊಳ್ತಾ ಇದ್ದೇವೆ. ಪಂಪ್ ಇವರು ಪಂಪ್ ಬದಲಿ ಮಾಡಬೇಕು ಅಥವಾ ಪಂಪ್ ಅನ್ನ ಪಂಪಿನ ಮಿಷನ್ ಅಲ್ಲಿ ಸಮಸ್ಯೆ ಇದೆ ಅಂತ ಆದ್ರೆ ಅದನ್ನ ಚೇಂಜ್ ಮಾಡಬೇಕು. ಮತ್ತು ನಮಗೆ ನ್ಯಾಯಯುತವಾದಂತ ನಾವು ಯಾವುದು ದುಡ್ಡು ಕೊಡ್ತಾ ಇದ್ದೇವೆ ಅದಕ್ಕೆ ನಮಗೆ ನ್ಯಾಯಯುತವಾಗಿ ಇವರು ಅನಿಲವನ್ನ ಕೊಡ್ಬೇಕು. 1 ರೂಪಾಯಿ ಸ್ಟಾರ್ಟಿಂಗ್ ಮಾಡ್ತಾರ ಇವರು. ನಾವು ಯಾರಿಗೆ ಇವರಿಗೆ ಯಾವುದು ತೊಂದರೆ ಮಾಡ್ಲಿಕ್ಕೆ ಆಗ್ಲಿ, ಇವರಿಗೆ ಇದಕ್ಕೆ ಮಾಡುದು ಕೇಳುದಲ್ಲ. ನಾವು ದುಡ್ಡು ಕೊಡುದಕ್ಕೆ ನಮಗೆ ಅನಿಲವನ್ನ ಕರೆಕ್ಟ್ ಆಗಿ ಕೊಡ್ಬೇಕು. ಇಲ್ಲದಿದ್ದಲ್ಲಿ ಶಾರದಾ ಆಟೋ ಯೂನಿಯನ್ ಮತ್ತು ಎಲ್ಲಾ ರಿಕ್ಷಾ ಚಾಲಕರು ರಿಕ್ಷಾ ಯೂನಿಯನ್ ಒಂದಿಗೆ ಸೇರ್ಕೊಂಡು ನಾವು ಏನು ಮಾಡ್ಬೇಕು ಮುಂದಿನ ಹಂತದಲ್ಲಿ ಹೋರಾಟವನ್ನು ಮಾಡ್ತೇವೆ. ನಾವು ಇದನ್ನು ಕೈ ಬಿಡುವಂತ ಪ್ರಶ್ನೆ ಇಲ್ಲ.